ಮನುಷ್ಯನಿಗೆ ದೃಢವಾದ ಗುರಿ ಸಾಧಿಸುವ ಛಲವಿದ್ದರೆ ಸಾಧನೆಗೆ ಯಾವ ಸವಾಲುಗಳು ತಡೆಯಲ್ಲ ಎಂಬ ಮಾತಿಗೆ ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನ ಗರ್ವಾಡಿ ಗ್ರಾಮದ ಸಬಿತಾ ಮೋನಿಸ್ ಸಾಕ್ಷಿಯಾಗಿದ್ದಾರೆ ಹುಟ್ಟುತ್ತಲೇ ಎರಡೂ ಕೈಗಳಿಲ್ಲದೆ ದಿವ್ಯಾಂಗರಾಗಿದ್ದ ಸಬಿತಾ ಕಾಲನ್ನೇ ಕೈಯಾಗಿಸಿಕೊಳ್ಳುವ ಮೂಲಕ ಅಂಗವೈಕಲ್ಯತೆ ಶಾಪವಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಕಾಲುಗಳಿಂದಲೇ ಪರೀಕ್ಷೆ ಬರೆಯುವ ಮೂಲಕ ಉನ್ನತ ಶಿಕ್ಷಣವನ್ನು ಪೂರೈಸಿ ಇಂದು ಆಳ್ವ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಕಲ್ಯಾಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಇವರ ಸಾಧನೆಯನ್ನು ಪರಿಗಣಿಸಿ ನವದೆಹಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಪತ್ರಿಕೆಗಳ ಸಂಘವು ಎರಡು ಸಾವಿರದ ಇಪ್ಪತ್ತೊಂದರ ರಾಷ್ಟ್ರೀಯ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ವಿಶೇಷವಾಗಿದೆ ಡಿಡಿ ನ್ಯೂಸ್ನೊಂದಿಗೆ ಸಬಿತಾ ಮೋನಿಚ್ ರಾಷ್ಟ್ರೀಯ ಮಹಿಳಾ ಸಾಧಕಿ ಪ್ರಶಸ್ತಿ ಲಭಿಸಿರುವುದು ಸಂತಸದ ವಿಷಯವಾಗಿದ್ದು ಪ್ರತಿ ಮನುಷ್ಯನಿಗೂ ಸವಾಲುಗಳಿರುತ್ತವೆ ಸವಾಲುಗಳನ್ನು ಗೆಲ್ಲುವ ಮೂಲಕ ಸಾಧನೆ ಮಾಡಬೇಕು ಅಂಗವೈಕಲ್ಯತೆ ಶಾಪವಲ್ಲ ಎಂದು ತಿಳಿಸಿದರು ನನಗೆ ಸಿಕ್ಕಿದ ಎಲ್ಲ ಅವಕಾಶಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ